ನೀವು ನಮ್ಮ ಪೌರತ್ವ ಅಲ್ಲ, ನಮ್ಮ ಜೀವ ತೆಗೆದ್ರು ಕೂಡ ಬಹುಶಃ ನಿಮ್ಮ ಎನ್ಆರ್ಸಿಗೆ ನಮ್ಮ ಬೆಂಬಲ ಇಲ್ಲವೇ ಇಲ್ಲ ಸ್ಪಷ್ಟವಾಗಿ ಕೊಡುವಂತ ಹೇಳುವಂಥದ್ದು. ಇಡೀ ಭಾರತ ದೇಶದಲ್ಲಿ, ಇಡೀ ಭಾರತ ದೇಶದಲ್ಲೇ ಯಾರಾದಿದ್ದು ನಾನು ಭಾರತೀಯ ನಿಜವಾದ ದೇಶ ಪ್ರೇಮಿ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟು ಪ್ರೂವ್ ಮಾಡಬೇಕಿದ್ರೆ ಅದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಇವತ್ತು ಮಾಡಬೇಕು. ನಾವು ಅಂತ ಹೇಳಿದ ಕೆಲಸ ಅವರು ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅವರು ಅಧಿಕಾರಕ್ಕೆ ಬಂದ ನಂತರ ಮಾಡಿದೆಲ್ಲ ಕಾರ್ಯಕ್ರಮ ಕೂಡ ಈ ದೇಶವನ್ನು ವಿಭಜನೆ ಮಾಡಿ ಬ್ರಿಟಿಷರ ಏನು ಯಾರು ಯೋಜನೆ ಇತ್ತ, ಬ್ರಿಟಿಷರ ಯೋಜನೆಯನ್ನು ಏನಿತ್ತ ಮತ್ತು ಅದನ್ನು ಇದು ಕಾರ್ಯಗತಗೊಳಿಸುವಂತ ಕೆಲಸ, ಏನಾದ್ರೂ ಇದು ದೇಶಕ್ಕೆ ಮಾರಕವಾಗುವಂತ ಕೆಲಸ ಮಾಡಿ ಇವತ್ತು ದೇಶದ ಅಂತ ಕೆಲಸ ಮಾಡಿದ್ರೆ ಅದು ಪ್ರಧಾನಿ ಮತ್ತು ಗೃಹ ಸಚಿವರು ಮಾಡಿದ್ದ ಅಂತ ಹೇಳಿಕ್ಕೆ ನಾವು ಇವತ್ತು ಬಯಸುವ ವಿಚಾರ ನಾವು ಇವತ್ತು ಮಾಡುವಂಥದ್ದು. ಅದಕ್ಕೆ ಯಾವುದೇ ಒಂದು ಪ್ರಶ್ನೆ ಇಲ್ಲ. ಇವತ್ತು ಯಾವ ರೀತಿಯ ಕಾನೂನು ಯಾಕಾಗಿತ್ತು ಇವರಿಗೆ ಅದು ಗೊತ್ತಿಲ್ಲ ಅಂತ ವಿಚಾರ ಇವತ್ತಾಗ್ತದೆ. ನಾನಿವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಹೇಳಿದ್ದಾರೆ ಅಂತೇಳಿ. ಬಹುಶಃ ಇವತ್ತು ಇಡೀ ದೇಶ ಇವತ್ತು ಒತ್ತಿರುತ್ತಿದ್ರು ಕೂಡ ಭಾರತ ದೇಶ ಕರ್ನಾಟಕ ರಾಜ್ಯ ಅತ್ಯಂತ ಶಾಂತಿಯುತವಾಗಿದೆ. ಎಲ್ಲರೂ ಕೂಡ ಅತ್ಯಂತ ಸಮಾಧಾನ ಮತ್ತು ತಾಳ್ಮೆಯಿಂದ ಇದ್ದು ದೇಶಕ್ಕೆ ಇವತ್ತು ಮಾದರಿಯಾಗಿದ್ದಾರೆ. ಈ ದೇಶ ಮುಖ ನಾನು ಇವತ್ತು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ನಾನು ನನ್ನ ಸಲಹೆ ಮತ್ತು ನನ್ನ ಮನವಿ ಮತ್ತು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಏನಾದ್ರೂ ಬಹುಶಃ ಕರ್ನಾಟಕದಲ್ಲಿ ನೀವು ಇದನ್ನು ಜಾರಿಗೆ ತರುವಂತ ಯೋಜನೆ ಮಾಡಿದ್ರೆ ಕರ್ನಾಟಕ ಕೂಡ ಹೊತ್ತಿ ಉರಿಲಿಕ್ಕೆ ದಿವಸಗಳಿಲ್ಲ. ಇದಕ್ಕೆ ನೀವು ಇಲ್ಲಿ ಅವಕಾಶ ಮಾಡಿ ಕೊಡಬೇಡಿ ಅಂತ ಹೇಳಿ ಹೆಚ್ಚು ಕೆಲಸ ನಾವು ಇವತ್ತು ಮಾಡುವಂಥದ್ದು.